ನಮಸ್ಕಾರ ಎಲ್ಲ ಕೇಸರಿ ನೀರು ವಿದ್ಯಾರ್ಥಿಗೆ ವೆರಿ ವೆಲ್ಕಮ್ ಬ್ಯಾಕ್. ಭಾಳಷ್ಟು ದಿನಗಳಾಗಿತ್ತು ವಿಡಿಯೋ ಮಾಡಿದ್ದಿಲ್ಲ, ಸೊ ಭಾಳ ಜನ ಕೇಳ್ತಾ ಇದ್ದಾರೆ ಸರ್ ಅಪ್ಡೇಟ್ ಮಾಡಿ ಓಕೆ ಅಂತ. ಎಸ್ ವಿದ್ಯಾರ್ಥಿ, ಇವತ್ತಿನ ಅಪ್ಡೇಟ್ ಏನಪ್ಪ ಅಂತಂದ್ರೆ, ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ಇಂಜಿನಿಯರಿಂಗ್ ಫೀ ಸ್ಟ್ರಕ್ಚರ್ನ ಕೊಟ್ಟಿದ್ದಾರೆ ಓಕೆ. ಸೊ ನೆಕ್ಸ್ಟ್ ಪ್ರೊಸೆಸ್ ಏನಪ್ಪ ಅಂತಂದರೆ, ಇಲ್ಲಿ 2023 ಸಾಲಿನಲ್ಲಿ ನಿಮಗೆ ತೋರಿಸ್ತೇನೆ ನೋಡಿ, ಇಲ್ಲಿ ಸರ್ಚ್ ಮಾಡೋಣಂತೆ ಒಂದ್ಸತಿ ನೋಡಿ. ಫೀ ಸ್ಟ್ರಕ್ಚರ್ ಅಂತ ಟೈಪ್ ಮಾಡಿದಾಗ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ, ಇಲ್ಲಿ 2023 ಸಾಲ ಬಿಟ್ಟಿದ್ರು. ಸೊ ನೆಕ್ಸ್ಟ್ ನಿಮ್ಗೆ ಏನು ಮಾಡ್ತಾರೆ ಅಂದರೆ, ಇನ್ಸ್ಟ್ರಕ್ಷನ್ ವೀಡಿಯೋ ಅಂತ ಕೊಡ್ತಾರೆ, ಆಮೇಲೆ ಮಾಕ್ ಅಲಾಟ್ಮೆಂಟ್ ಇನ್ಸ್ಟ್ರಕ್ಷನ್ ಚಾಲು ಆಗುತ್ತೆ. ಸೊ ಪ್ಲೀಸ್ ನೀವೆಲ್ಲರೂ ಕೂಡ ಇನ್ನೊಂದು ಕೆಲವೇ ಐ ಥಿಂಕ್ ದಿಸ್ ವೀಕಲ್ಲಿ ನಿಮಗೆ ಮಾಕ್ ಅಲಾಟ್ಮೆಂಟ್ ಇನ್ಸ್ಟ್ರಕ್ಷನ್ ಬರೋ ಚಾನ್ಸ್ ಇದೆ, ನೋಡೋಣ ಓಕೆ. ಎನಿವೇ ಅವ್ರು ಅಪ್ಡೇಟ್ ಮಾಡ್ತಾರೆ ಕೆಎದವರು. ಸೊ ಅದಕ್ಕೆ ಇನ್ನು ಕೆಲವೊಬ್ರು ಯಾರಿಗಿನ್ನೂ ಕೂಡ ವೆರಿಫಿಕೇಶನ್ ಡೌನ್ ಆಗಿಲ್ಲ, ಸೊ ತಪ್ಪದೇ ಅದನ್ನು ಡೌನ್ ಮಾಡ್ಕೊಳ್ಳಿ. ಯಾರೋ ಏನೋ ನನಗೆ ಕಮೆಂಟ್ ಹಾಕಿದ್ರು ಸರ್, ಅದು ವೆಬ್ಸೈಟ್ ಎರರ್ ತೋರಿಸ್ತಾ ಇದೆ, ಅಪ್ಲಿಕೇಶನ್ ಲಿಂಕೇ ಇಲ್ಲ ಅಂತ ಹಾಗಾಗಿ ಕೇಳ್ತಾ ಇದ್ರು. ಮತ್ತು ಮಾಕ್ ಅಲಾಟ್ಮೆಂಟ್ ಇನ್ಸ್ಟ್ರಕ್ಷನ್ಸ್ ಇದು ಇವಾಗ ಜಸ್ಟ್ ನೀವು ಅಂತ ವೀಡಿಯೋ ಪಾಸ್ ಮಾಡಿ ನೋಡ್ಕೊಳ್ಳಿ. ಜಸ್ಟ್ ಏನಪ್ಪ ಇದು ಹೋದ ವರ್ಷದ, ಬಟ್ ಸ್ಟಿಲ್ದೇ ನಿಮಗೊಂದು ಐಡಿಯಾ ಬರುತ್ತೆ ಓಕೆ. ಇವಾಗ ಫ್ರೀ ಇದ್ರೆ ತಾನೇ ಈಗ ಸಾಕು, ಒಂದು ವಾರ ಆಯಿತು ಕರೆಕ್ಟಾಗಿ ಕೇದವರು ಜಾಸ್ತಿ ಅಪ್ಡೇಟ್ಸ್ ಕೊಟ್ಟಿಲ್ಲ ಓಕೆ, ಆ್ಯಸ್ ಪರ್ ಆಸ್ ಇದ್ದ ವೆಬ್ಸೈಟಲ್ಲಿ. ಅದಕ್ಕೆ ನಿಮಗೆ ಎನಿವೇ ಅವರು ಮಾಕ್ ಅಲಾಟ್ಮೆಂಟ್ ಇನ್ಸ್ಟ್ರಕ್ಷನ್ ಮತ್ತೊಮ್ಮೆ ನಿಮಗೆ ಬಿಡುಗಡೆ ಮಾಡ್ತಾರೆ, ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ ಓಕೆ. ವಿಡಿಯೋ ಪಾಸ್ ಮಾಡ್ಕೊಂಡು ಅದನ್ನು ಓದ್ಕೊಳ್ಬೇಕಾದ್ರೆ ನಿಮಗೆ ಇಂಟ್ರೆಸ್ಟೆಡ್ ಇದೆ, ಕ್ಯೂರಿಯಾಸಿಟಿ ಇತ್ತಪ್ಪ ಅಂದರೆ ಆಪ್ಷನ್ ಎಂಟ್ರಿ ಬಗ್ಗೆ ಮಾಕ್ ಅಲಾಟ್ಮೆಂಟ್ ಬಗ್ಗೆ ಓಕೆ. ಯಾಕಂದರೆ ಈ ಟೈಮ್ ನಿಮಗೆ ಕ್ಯೂರಿಯಾಸಿಟಿ ಇರಲೇಬೇಕು ಓಕೆ. ಸೊ ಇನ್ನೊಂದೇನಪ್ಪ ಅಂದರೆ, ಕೆಲವೊಂದು ಸ್ಕಾಲರ್ಶಿಪ್ ಇದೆ, ನಾನು ನಿಮಗೆ ಟೆಲಿಗ್ರಾಮ್ಗೆ ರೀಸೆಂಟ್ಲಿ ಹೋದ ವಾರ ಬಂದು ಸೆಂಡ್ ಮಾಡಿದ್ದೆ, ಮತ್ತೊಂದಿದೆ ಅದನ್ನು ಕೂಡ ಅಪ್ಲೈ ಮಾಡ್ಕೊಳ್ಳಿ ಆಯಿತಾ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಡೆಫಿನೆಟ್ಲಿ ಕಾಲೇಜ್ ಸಿಗುತ್ತೆ, ಸೊ ಅದೇ ನೀವು ಕರೆಕ್ಟ್ ಆಪ್ಷನ್ ಟ್ರೈ ಮಾಡಬೇಕು ಓಕೆ. ನೋಡಿ ಕೆಲವೊಬ್ಬರು ಕಮೆಂಟ್ ಹಾಕಿದ್ರು ಸರ್ ಈ ರೀತಿ ಸವರ್ ಆಗ್ತಾ ಇದೆ ಅಂತ. ಹೋಪ್ ಎಲ್ಲ ಕೂಡ ಇವಾಗ ಅಟ್ಲೀಸ್ಟ್ ಡೌನ್ಲಿಕ್ ಆಗ್ತಿದೆ ಅಂತ ಅನ್ಕೋತೀನಿ. ಇನ್ ಕೇಸ್ ಆಗಿಲ್ಲ ಅಂದರೆ ಎಲ್ಲರೂ ಕೂಡ ಎಷ್ಟೊಂದು 10-20 ಜನ ಇದ್ದೀರಲ್ವ, ಅಷ್ಟು ಮತ್ತೊಮ್ಮೆ ಮೇಲ್ ಹಾಕಿ ಡೆಫಿನೆಟ್ಲಿ ಕೇದವರು ಮತ್ತೊಮ್ಮೆ ನಿಮಗೆ ಲಿಂಕನ್ನು ಪ್ರೊವೈಡ್ ಮಾಡ್ತಾರೆ ಓಕೆ. ಸೊ ನೀಟ್ ಎಷ್ಟು ಇದೆ ರ್ಯಾಂಕಿಂಗ್ ಬರುತ್ತೆ ಅಂತ ಕೇಳಿದ್ದೀರಾ, ಟ್ರೈ ಮಾಡಿ. ಡಿಪೆಂಡ್ ಅಪ್ ವೇಕೆನ್ಸಿ ಅಟ್ಲೀಸ್ಟ್ ನೀವು BMS BHMS ಕೂಡ ಟ್ರೈ ಮಾಡಿ ಓಕೆ. ಬರೀ MBBS ಮೇಲೆ ನೀವು ರೆಸ್ಟ್ರಿಕ್ಷನ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಸೊ ಆಪ್ಷನ್ ಎಂಟ್ರಿ ಮಾಡುವಾಗ ಯಾವ ಕಾಲೇಜ್ ಬೆಟರ್ ಅಂತ ಅನಿಸುತ್ತೆ ಇನ್ನೊಂದು ಕಂಪೇರ್ ಮಾಡಿದ್ರೆ ಅಂತಂದರೆ, ಸೊ ನೀವು ಚೆಕ್ ಮಾಡ್ಬೋದು. ಯಾಕಂದರೆ ಪ್ಲೇಸ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ, ಅಲ್ಲಿ ಕಾಲೇಜಲ್ಲಿ ಯಾವ ರೀತಿ ಕ್ಯಾಂಪಸ್ ಪ್ಲೇಸ್ಮೆಂಟ್ ಬರುತ್ತೆ, ಮತ್ತು ಅಲ್ಲಿ ಯಾವ ರೀತಿ ನಿಮಗೆ ಫೆಸಿಲಿಟೀಸ್ ಇದ್ದಾವೆ ಓಕೆ. ಅದರ ಮೇಲೆ ಯು ಕ್ಯಾನ್ ಡಿಸೈಡ್ ಯುವರ್ ಕಾಲೇಜ್ ಓಕೆ. BPharma ಮತ್ತು ಫಾರ್ಮಾ ಡಿ ಏನು ಬೇಕು ಇನ್ಫಾರ್ಮೇಷನ್ ಹೇಳಿ. ಆ್ಯಕ್ಚುಲಿ ಏನಾಗುತ್ತೆ ಗೊತ್ತಾ, ನೀವು ಕೆಲವೊಬ್ಬರು ಫಾರ್ಮಸಿ ಬಗ್ಗೆ ಓಕೆ, ನೀವು DPharma ಮಾಡೋಕ್ಕಿಂತ ಬ್ಯಾಚುಲರ್ ಮಾಡಿದ್ರೆ ನಿಮಗೆ ಭಾಳಷ್ಟು ಹೆಲ್ಪ್ಫುಲ್ ಆಗುತ್ತೆ ಸರ್. 30,000 ಇದೆ, ಚೆನ್ನಾಗಿರೋ ಕಾಲೇಜ್ ಸಿಗುತ್ತೆ, ಅಫ್ಕೋರ್ಸ್ ಸಿಗುತ್ತೆ, ಟ್ರೈ ಮಾಡಿ ಓಕೆ. ಸರ್ ನಂದು ಅಪ್ಲಿಕೇಶನ್ ನಂಬರ್ ಡಿಫ್ರೆಂಟ್ ಇದೆ, ಅದಕ್ಕೆ ನೀವು ಮೇಲ್ ಮಾಡಬೇಕು ಕೇದವರಿಗೆ. ಆ್ಯಸ್ ವೆಲ್ ಆಸ್ ಒಂದು ಅಪ್ಲಿಕೇಶನ್ ಒಂದು ಲೆಟರ್ ಕೂಡ ಪೋಸ್ಟ್ ಮಾಡಿ ಬೇಕಾದರೆ ಓಕೆ. ಎಷ್ಟಾಗುತ್ತೆ ಸೊ, ಇಲ್ಲಾಂದರೆ ನೀವು ಬೆಂಗಳೂರು ಹತ್ತಿರ ಇದ್ದರೆ ಹೋಗಿ ಬಂದರೆ ಒಳ್ಳೆಯದು, ಅಲ್ಲಿ ಒಂದು ಆಫೀಸಿಗೆ. ಸರ್ BSc ನರ್ಸಿಂಗ್ ವಿಡಿಯೋ ಮಾಡಿ ಅಂತ ಹಾಕಿದ್ದೀರಾ ಓಕೆ, ಮಾಡೋಣಂತೆ. ಸರ್ AIQ ಆ್ಯಂಡ್ ಸ್ಟೇಟ್ ಕೋಟಾ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡೋದು ಹೇಗೆ ಅಂತ ಹೇಳಿದ್ದಾರೆ, ಸಪ್ರೇಟ್ ವಿಡಿಯೋ ಮಾಡ್ತೀನಿ ಅದಕ್ಕೋಸ್ಕರ. ಸರ್ ಅದು ಪ್ರಾಕ್ಟಿಕಲ್ ರ್ಯಾಂಕ್ 39 ಇದೆ ಓಕೆ, ವೆರಿ ಗುಡ್, 39 ಬರೇ ಓಕೆ. ಸೊ ಟ್ರೈ ಮಾಡಿ ನೋಡೋಣ. ಸೊ ಆಪ್ಷನ್ ಎಂಟ್ರಿ ಈ ರೀತಿ ಇರತ್ತಲ್ವ, ಸೊ ನೀವು ಎಲ್ಲ ಕೂಡ PDF ಪ್ರಿಂಟ್ ಮಾಡೋದು. ಸೊ ಇದ್ರ ಮೇಲೆ ನಿಮಗೆ ಕಾಲೇಜ್ ಸಿಗುತ್ತೆ ಓಕೆ. ಆ್ಯಸ್ ನಂಬರ್ ಆಫ್ ಕಾಲೇಜನ್ನು ನೀವು ಹಾಕಬೇಕು ಆಪ್ಷನ್ಸ್ ಎಂಟ್ರೆ ಓಕೆ. ಮಾಕ್ ಅಲಾಟ್ಮೆಂಟಲ್ಲಿ ಭಾಳ ಜನಕ್ಕೆ ನಿಮಗೆ ಒಂದ್ಸತಿ ಟ್ರಯಲ್ ಆಗುತ್ತಲ್ಲ, ನಿಮ್ಗೆ ಗೊತ್ತಾಗುತ್ತೆ ಮಾಕ್ ಅಲಾಟ್ಮೆಂಟ್ ಅಂದರೆ ಟ್ರಯಲ್ ಅದು ಒಂಥರ. ಸೊ ನೀವು ಕಾಲೇಜನ್ನು ಎಂಟರ್ ಮಾಡ್ತೀರ, ಕಾಲೇಜ್ ಸಿಗ್ಬೋದು, ಸಿಗ್ಲಿಕ್ಕೂ ಇಲ್ಲ. ಬಟ್ ಅದ್ರ ಮೇಲೆ ಯಾವ್ದು ಕಂಡೀಷನ್ ಆಗುತ್ತೆ ಅಂದರೆ, ಜಾಸ್ತಿ ನಂಬರ್ ಆಫ್ ಕಾಲೇಜನ್ನು ಎಂಟರ್ ಮಾಡಬೇಕು, 500-600 ಹಂಗೆ ಹಾಕಿದ್ರೆ ನಿಮಗೆ ಯಾವುದೋ ಒಂದು ಕಾಲೇಜ್ ಸಿಗುತ್ತೆ ಓಕೆ. ಕೆಲವೊಮ್ಮೆ ಏನಾದ್ರು ಗೊತ್ತಾ, ಮಾಕ್ ಅಲಾಟ್ ಮತ್ತು ಫಸ್ಟ್ ರೌಂಡ್ ರಿಸಲ್ಟ್ ಕೆಲವೊಮ್ಮೆ ಸೇಮ್ ಆಗುತ್ತೆ ಓಕೆ. ದ ಕಂಡೀಷನ್ ಅಪ್ಲೈ ಏನಪ್ಪ ಅಂದರೆ, ನಿಮ್ಮ ಆಪ್ಷನ್ ಚೇಂಜ್ ಮಾಡಿಲ್ಲ ಅಂದರೆ ಮಾತ್ರ ಅದು ಸೇಮ್ ನಿಮಗೆ ಕಾಲೇಜ್ ಸಿಗುತ್ತೆ. ಇಲ್ಲ ನಂಗೆ ಚೇಂಜ್ ಮಾಡ್ತೀನಿ ಅಂದರೆ, ಯು ಕ್ಯಾನ್ ಚೇಂಜ್, ಯು ವಿಲ್ ಗೆಟ್ ದ ಡಿಫ್ರೆಂಟ್ ಏನು ದ ಕಾಲೇಜಿಂದ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಓಕೆ. ಅದಕ್ಕೆ ಆಲ್ ದ ವೆರಿ ಬೆಸ್ಟ್, ಇದು ಈ ರೀತಿ ಆಪ್ಷನ್ ಇರುತ್ತೆ. ಮತ್ತು ವಿಡಿಯೋ ಮಾಡಿದ್ದಿಲ್ಲ ಯಾಕಂದರೆ ಕೇದವನ್ನು ಕೂಡ ಅಪ್ಡೇಟ್ ಮಾಡಿದ್ದಿಲ್ಲ. ಸೊ ಈಗ ಇವತ್ತಿಂದ ಅಥವಾ ಈ ವಾರದಿಂದ ಆದಷ್ಟು ಬೇಗನೆ ಎಲ್ಲ ಕೂಡ ಆಪ್ಷನ್ ಟಿಪ್ ಪ್ರಕ್ರಿಯೆ ಚಾಲು ಆಗುತ್ತೆ ಓಕೆ. ಸೊ ಬಿ ರೆಡಿ, ಬಿ ಅಲರ್ಟ್ ಓಕೆ. ಪ್ರತಿಯೊಂದು ವಿಡಿಯೋ ನೋಡ್ತಾ ಇರಿ, ನಿಮಗೆ ಸಂದೇಹ ಇಲ್ಲ ತಪ್ಪೇ ಕಮೆಂಟಲ್ಲಿ ಹಾಕಿರಿ, ಎಲ್ಲ ಕೂಡ ವಾಟ್ಸ್ಆ್ಯಪ್ ಟೆಲಿಗ್ರಾಮ್ಗೆ ಜಾಯ್ನ್ ಆಗ್ತಾ ಇರಿ, ಕಮೆಂಟಲ್ಲಿ ಮೆನ್ಷನ್ ಮಾಡುತ್ತೆ. ಮತ್ತೊಮ್ಮೆ ವಿಡಿಯೋ ಲೈಕ್ ಮಾಡಿ, ಬೆಸ್ಟ್ ಫ್ರೆಂಡ್ಸಿಗೆ ಕಾಲೇಜ್ ಗ್ರೂಪ್ಗೆ ತಪ್ಪದೆ ಶೇರ್ ಮಾಡಿ, ಅವರು ಕೂಡ ಮಾಹಿತಿ ಈ ಒಂದು ಮಾಹಿತಿನ ಅವ್ರಿಗೂ ಕೂಡ ಮುಟ್ಲಿ ಅಂತ. ಥ್ಯಾಂಕ್ ಯು. ಸೊ ಲೈಕ್, ಶೇರ್, ಸಬ್ಸ್ಕ್ರೈಬ್.